ಹೆಜಮಾಡಿ 700 ಮುಖವೀರರಿಂದ ವರ್ಷಂಪ್ರತಿಯಂತೆ ಈ ಬಾರಿಯೂ ಸಮುದ್ರರಾಜನಿಗೆ ಹಾಲು ಹಣ್ಣು ಸಮರ್ಪಿಸಿ ಪೂಜೆಯನ್ನು ಸಲ್ಲಿಸಲಾಯಿತು. ಈ ಬಗ್ಗೆ ವಿ4 ನ್ಯೂಸ್ಗೆ ಮಾಹಿತಿ ನೀಡಿದ 700 ಮುಖವೀರ ಸಂಸ್ಥೆಯ ಅಧ್ಯಕ್ಷರಾದ ಸದಾಶಿವ ಕೋಟ್ಯಾನ್ರವರು ಮಾಹಿತಿ ನೀಡಿದರು. ಸಮುದಾಯದ ಜೀವ ಮತ್ತು ಜೀವಮಾನದ ಪ್ರಶ್ನೆ, ಯಾಕೆಂದರೆ ಸಮುದ್ರ ಶಾಂತವಾಗಿದ್ದರೆ ನಮಗೆ ಎಷ್ಟು ಬೇಕಾದರೂ ಅಲ್ಲಿ ಮೀನುಗಾರಿಕೆ ಮಾಡಬಹುದು. ಮೀನು ಸಿಗುವುದು ಸಿಗದಿರುವುದು ನಮ್ಮದು ನಮ್ಮ ಪ್ರಯತ್ನದ ಪ್ರಯತ್ನಕ್ಕೆ ಹೊಂದಿದೆ. ಯಾಕೆಂದರೆ ಎಲ್ಲರೂ ಒಂದೇ ರೀತಿಯ ಬಲೆ ಉಪಯೋಗ ಮಾಡೋದಿಲ್ಲ. ವಿಧ ವಿಧದ ಬಲೆ, ವಿಧ ವಿಧದ ಬೋಟು, ಸಣ್ಣದು ದೊಡ್ಡದು, ಮತ್ತು ಪರ್ಸಿನ್ ಬೋಟು, ಮತ್ತು ದೋಣಿ, ದೊಡ್ಡ ದೊಡ್ಡ ದೋಣಿ ಎಲ್ಲ ಉಪಯೋಗ ಮಾಡಿ ಸಿಗಡಿ ಮೀನು, ಬಂಗುಡೆ ಮೀನು, ಅಲ್ಲದೆ ಇತರ ಮೀನನ್ನೆಲ್ಲ ಹಿಡಿಯೋ ಬಲೆ ಎಲ್ಲ ಬೆಲೆ ಬೇರೆ ಬೇರೆ ಬಲೆಗಳು ಅದನ್ನು ಉಪಯೋಗ ಮಾಡಿ ನಾವು 365 ದಿನ ಮೀನುಗಾರಿಕೆಯನ್ನೇ ಮಾಡಿದರೆ ಅದು ನಮ್ಮದೊಂದು ದುಡಿಯುವ ಸ್ವತ್ತು. ಅದಕ್ಕೆ ಒಂದು ದಿನದ ಭೂಮಿ ಪೂಜೆ ದೀಪಾವಳಿ ದಿವಸ ಹೇಗೆ ಮಾಡ್ತಾರೆ ಅದೇ ರೀತಿ ನಾವು ಕೂಡ ಒಂದು ದಿನ ಎಲ್ಲ ಮೀನುಗಾರಿಕೆಗೆ ರಜೆ ಇಟ್ಟು ಇವತ್ತು ಸಮುದ್ರ ಪೂಜೆ ಮಾಡೋ ಕಾರ್ಯಕ್ರಮ ನಮ್ಮ ಹಿರಿಯರು ಈ ಕಾರ್ಯಕ್ರಮ ಮಾಡಿಕೊಂಡು ಬಂದಿದ್ದಾರೆ. ಗ್ರಾಮದ ಭಜನಾ ಮಂದಿರದ ಹೂ ಹಣ್ಣು ಹಾಲನ ಭಜನೆಯ ಮೂಲಕ ಅಮಾವಾಸ್ಯೆ ಕರಿಯ ಕಡಲ ತೀರಕ್ಕೆ ತಂದು ಸಮುದ್ರ ತಡದಲ್ಲಿ ಅದಕ್ಕೆ ಪೂಜೆಯನ್ನು ಸಲ್ಲಿಸಿ ಆ ಬಳಿಕ ಅದನ್ನು ಸಮುದ್ರಕ್ಕೆ ಸಮರ್ಪಿಸಲಾಯಿತು. ಈ ಸಂದರ್ಭದಲ್ಲಿ ಮುಖವೀರ ಮುಂದಾಳುಗಳಾದ ನಾರಾಯಣ ಮೆಂಡನ್, ಎಚ್ ರವಿಕುಂದ, ದಿವಾಕರ್ ಹೆಜಮಾಡಿ, ಶರಣ್ ಮಟ್ಟು ಸೇರಿದಂತೆ ಮತ್ತಿತರರು ಹಾಜರಿದ್ದರು.